ಲೋಕಸಭೆ ವ್ಯಾಪ್ತಿಯ ಹ್ಯಾಂಡ್ಪೋಸ್ಟ್ನಲ್ಲಿರುವ ತರಕಾರಿ ಮಾರುಕಟ್ಟೆಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಆಹಾರ ಸುರಕ್ಷತಾ ಅಧಿಕಾರಿ ಟಿ ರವಿಕುಮಾರ್ ನೋಟಿಸ್ ನೀಡಿದರು. ವ್ಯಾಪಾರಸ್ಥರು ಗ್ರಾಹಕರಿಗೆ ಉತ್ತಮವಾದ ಮತ್ತು ಶುದ್ಧವಾದ ಒಳ್ಳೆಯ ಗುಣಮಟ್ಟದ ತರಕಾರಿಗಳನ್ನು ಮಾರಾಟ ಮಾಡಬೇಕು. ಯಾವುದೇ ಕಾರಣಕ್ಕೂ ಕೊಳೆತಿರುವ ತರಕಾರಿಗಳನ್ನು ನೀಡಬಾರದು. ಹಾಗೂ ಕೊಳೆತಿರುವ ಮತ್ತು ಬೇಡದ ತರಕಾರಿಗಳನ್ನು ಹಾಗೂ ಟೀ ಕುಡಿದ ಪ್ಲಾಸ್ಟಿಕ್ ಲೋಟಗಳನ್ನು ಒಂದು ಕಡೆ ಶೇಖರಣೆ ಮಾಡಿ ಪ್ಲಾಸ್ಟಿಕ್ ಕವರ್ನಿಂದ ಮುಚ್ಚಿಡಬೇಕು. ಯಾವುದೇ ಕಾರಣಕ್ಕೂ ನೊಣ, ಸೊಳ್ಳೆ ಮತ್ತು ಇನ್ನಿತರ ಕೀಟಗಳು ಕೂರದ ಹಾಗೆ ನೋಡಿಕೊಳ್ಳಬೇಕು ಮತ್ತು ಅವಾಗವಾಗ ಜಾಗವನ್ನು ಫೆನಾಯಿಲ್ನಿಂದ ಸ್ವಚ್ಛಗೊಳಿಸಬೇಕು. ಘನ ತ್ಯಾಜ್ಯಗಳನ್ನು ಪುರಸಭೆಯವರು ನಿರ್ಮಿಸಿರುವ ವಾಹನಕ್ಕೆ ಮಾತ್ರ ನೀಡಬೇಕು. ರಸ್ತೆ ಬದಿ, ಚರಂಡಿ, ರಸ್ತೆಗಳಲ್ಲಿ ಬಿಸಾಡಬಾರದು. ಇದರಿಂದ ಕೀಟಗಳು ಮತ್ತು ಸೊಳ್ಳೆಗಳು ಉತ್ಪತ್ತಿಯಾಗುತ್ತವೆ ಮತ್ತು ವ್ಯಾಪಾರಸ್ಥರು ಹಾಗೂ ಟೀ ಅಂಗಡಿ ಮಾಲೀಕರು ಕಡ್ಡಾಯವಾಗಿ ಆಹಾರ ಪರವಾನೆ ಲೈಸೆನ್ಸ್ ಪಡೆಯಬೇಕು. ಇಲ್ಲದಿದ್ದರೆ ನಿಮ್ಮ ಮೇಲೆ ಶಿಸ್ತು ಕ್ರಮ ಜರುಗಿಸಲಾಗುತ್ತದೆ ಎಂದು ಸ್ಥಳದಲ್ಲೇ ಸೂಚಿಸಿದರು. ಹಾಗೂ ಸ್ವಚ್ಛತೆ ಇಲ್ಲದಿರುವುದು ಅನೈರ್ಮಲ್ಯದಿಂದ ಕೂಡಿದ್ದು ಇದರ ಬಗ್ಗೆ ಈ ಕೂಡಲೇ ಕ್ರಮ ವಹಿಸಲು ಈ ಸಂದರ್ಭದಲ್ಲಿ ತಿಳಿಸಲಾಯಿತು. ವ್ಯಾಪಾರ ಕೇಂದ್ರಕ್ಕೆ ಬರುವ ಜನರಿಗೆ ಅನುಕೂಲವಾಗುವಂತೆ ಶುದ್ಧ ಕುಡಿಯುವ ನೀರು ಮತ್ತು ಶುದ್ಧವಾದ ಶೌಚಾಲಯಗಳನ್ನು ನಿರ್ಮಿಸಿಕೊಡಲು ಇದೇ ಸಂದರ್ಭದಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿ ವರ್ಗದವರಾದ ನಾಗೇಂದ್ರ, ರವಿರಾಜ್, ಪ್ರತಾಪ್ ಹಾಗೂ ಇನ್ನಿತರರು ಹಾಜರಿದ್ದರು. ನಮಸ್ಕಾರ, ನಾನು ಡಾಕ್ಟರ್ ರವಿಕುಮಾರ್, ತಾಲೂಕು ಆರೋಗ್ಯಾಧಿಕಾರಿ ಮತ್ತು ಆಹಾರ ಸುರಕ್ಷತಾಧಿಕಾರಿ. ಹಲವಾರು ಸಾರ್ವಜನಿಕರಿಂದ ಈ ಎ ಪಿ ಎಂ ಸಿ ಮಾರ್ಕೆಟಿನ ಎರಳಲಿರುವ ಎ ಪಿ ಎಂ ಸಿ ಮಾರ್ಕೆಟ್ ಒಳಗಡೆ ಅನೈರ್ಮಲ್ಯ ಇದೆ, ಸ್ವಚ್ಛತೆ ಇಲ್ಲ, ಇದರಿಂದ ಹೆಚ್ಚು ಸೊಳ್ಳೆಗಳು ಉತ್ಪತ್ತಿ ಆಗ್ತದೆ, ಡೆಂಗ್ಯೂ ಸಮಯದಲ್ಲಿ ಇದು ಕ್ಲೀನೆಸ್ ಇಲ್ಲ ಅಂತ ಕಂಪ್ಲೇಂಟ್ಸ್ ಬಂದ ಹಿನ್ನೆಲೆಯಲ್ಲಿ ಇಲ್ಲಿಗೆ ನಾನು ಭೇಟಿ ನೀಡಿದ್ದೀನಿ. ಇಲ್ಲಿ ಅವರು ಸಾರ್ವಜನಿಕರ ದೂರಿನ ಮೇರೆಗೆ ಬಂದು ನೋಡಿದಾಗ ಅಕ್ಷರಶಃ ಇಲ್ಲಿ ತುಂಬ ಗಲೀಜಿದೆ ಮತ್ತು ಸೊಳ್ಳೆಗಳ ತಾಣವಾಗಿದೆ. ಸೊ ಇಲ್ಲೆಲ್ಲ ಈಗ ಆಲ್ರೆಡಿ ಇಲ್ಲಿರೋಂಥ ಹೋಟ್ಲಿಗೆ ನಾನು ನೋಟಿಸನ್ನು ಜಾರಿ ಮಾಡಿದ್ದೀನಿ. ಸೊ ಮತ್ತು ಎ ಪಿ ಎಂ ಸಿಯವ್ರಿಗೂ ಸಹ ನಾನು ಒಂದು ನೋಟಿಸನ್ನು ಜಾರಿ ಮಾಡ್ತಾಯಿದ್ದೀನಿ. ಸೊ ಈ ಪ್ರೆಮಿಸಸ್ಸು ಮಳೆ ಬಿದ್ದಿರೋದ್ರಿಂದ ಟೀ ಗ್ಲಾಸ್ ಇರ್ಬೋದು, ಟೊಮೊಟೊ ಇರ್ಬೋದು, ಎಲ್ಲ ಕೊಳತು, ತುಂಬ ನೈರ್ಮಲ್ಯದಿಂದ ಕೂಡಿದೆ. ಇದನ್ನೆಲ್ಲ ಸ್ವಚ್ಛತೆ ಮಾಡಲಿಕ್ಕೆ ಮತ್ತು ಕ್ರಮ ತಗೊಳ್ಳಲಿಕ್ಕೆ ಎ ಪಿ ಎಂ ಸಿಯವರಿಗೆ ನಾನೀಗ ನೋಟಿಸನ್ನು ಜಾರಿ ಮಾಡ್ತಾಯಿದ್ದೀನಿ. ಸೊ ಇದೇ ರೀತಿ ಮುಂದುವರೆದ್ರೆ ಮುಂದಿನ ಕಾನೂನು ಕ್ರಮವನ್ನು ತಗೊಳ್ತೀನಿ. ಥ್ಯಾಂಕ್ ಯು.